ದಾವಣಗೆರೆಯಲ್ಲೂ ಮುಂದುವರಿದ ಚಿರತೆಯ ಕಾಟ. ಚಿರತೆ ದಾಳಿಗೆ ಹಲವನಹಳ್ಳಿ ಗ್ರಾಮದ ಮಹಿಳೆ ಸಾವನ್ನಪ್ಪಿದ್ದಾರೆ. ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಸತತ ಕಾರ್ಯಾಚರಣೆಯನ್ನು ನಡೆಸುತ್ತಾ ಇದೆ. ಬೋನ್ ಅಳವಡಿಕೆ ಮಾಡಿರುವಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನಿಟ್ಟು ಶ್ವಾನವಿಟ್ಟು ಚಿರತೆ ಸೆರೆಗೆ ಪ್ಲಾನ್ ರೂಪಿಸಲಾಗಿದೆ. ಹಲವನಹಳ್ಳಿ ಗ್ರಾಮದಲ್ಲಿ 5 ಕಡೆ ಬೋನ್ ಅಳವಡಿಕೆ ಮಾಡಲಾಗಿದೆ. ಚಿರತೆ ಸೆರೆ ಹಿಡಿಯಲು 5 ಸ್ಪೆಷಲ್ ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಗ್ರಾಮಸ್ಥರು ಹೊರಗಡೆ ಹೋಗದಂತೆ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಲಾಗಿದೆ. ಇಷ್ಟು ದಿನ ಬೆಳಗಾವಿಯಲ್ಲಿ ಹಾವಳಿ ಇಟ್ಟಂತಹ ಚಿರತೆ ಈಗ ದಾವಣಗೆರೆಯಲ್ಲೂ ಕೂಡ ಬೇರೆ ಬೇರೆ ಚಿರತೆಗಳು ಕಾಣಿಸಿಕೊಳ್ತಾ ಇವೆ. ಚಿರತೆ ದಾಳಿಯಿಂದ ಒಬ್ಬ ಮಹಿಳೆ ಕೂಡ ಫಲವನಹಳ್ಳಿಯಲ್ಲಿ ಮೃತಪಟ್ಟಿದ್ದಾರೆ. ಆದರೆ ಬೋನ್ ಅಳವಡಿಕೆ ಮಾಡಿ ಚಿರತೆ ಸೆರೆಗಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆ ಗ್ರಾಮಸ್ಥರು ಮನೆಯಿಂದ ಹೊರಬರದಂತೆಯೂ ಕೂಡ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ. ಮತ್ತೆ ಸೂ ಡಿಟೇಲ್ಸ್ ನೀಡುತ್ತಾರೆ. ಓಕೆ, ಫಲವನಹಳ್ಳಿಯ ಹಳ್ಳಿ ಗ್ರಾಮದಲ್ಲಿ 5 ಕಡೆ ಬೋನ್ ಅಳವಡಿಕೆ ಮಾಡಿ ಅಲ್ಲಿ ಚಿರತೆ ಸೆರೆ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹದೇವ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಡ್ಬರೋಣ. ಮಹಿಳೆ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ. ಮೇಲೆ ಚಿರತೆ ದಾಳಿ ಮಾಡಿ ಮಹಿಳೆ ಒಂದು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಫಲವನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಸದ್ಯ ನಾವು ಫಲವನಹಳ್ಳಿ ಗ್ರಾಮದಲ್ಲಿ ಇದೀವಿ. ಇದೇ ಒಂದು ಮೆಕ್ಕೆಜೋಳದ ಕಳೆಗೆ ಅಂತ ಹೇಳಿ, ಅಂದ್ರೆ ಈ ಕಳೆನ ತೆಗಿಬೇಕು ಅಂತ ಹೇಳಿ ಮಹಿಳೆಯರು ಬಂದಿರ್ತಾರೆ. ಈ ಒಂದು ಸಮಯದಲ್ಲಿ ಇದೇ ಒಂದು ಪ್ರದೇಶದಲ್ಲಿ ಒಂದು ಚಿರತೆಯೊಂದು ಬಂದು ಮಹಿಳೆಯನ್ನ ಹೊತ್ತೊಯ್ದು ಸುಮಾರು 100 ಮೀಟರ್ಗೂ ಹೊತ್ತೊಯ್ದು ಅಲ್ಲಿ ಕತ್ತನ ಹಿಡಿದು ಎಳೆದೊಯ್ದಾಗ ಮಹಿಳೆ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಒಂದು ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ಸುಮಾರು 4-5 ಚಿರತೆಗಳು ಈ ವ್ಯಾಪ್ತಿ ಪ್ರದೇಶದಲ್ಲಿ ಈ ಅರಣ್ಯ ಪ್ರದೇಶದಲ್ಲಿ ಓಡಾಡ್ತಾ ಇರ್ತವೆ ಅಂತ ಹೇಳಿದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಹಿಂದೆ ಕೂಡ 2 ವರ್ಷದಿಂದ ಕೆಲವೊಂದಿಷ್ಟು ಚಿರತೆಗಳು ಕಾಣಿಸಿಕೊಳ್ಳುತ್ತಿದ್ವು. ಈ ಬಗ್ಗೆ ಕೂಡ ನಾವು ಅಂದ್ರೆ ಮೇಕೆವನ್ನ ಹೊತ್ತುಕೊಂಡು ಹೋಗಿದ್ದು ಆಗಿರಬಹುದು, ನಾಯಿಗಳನ್ನು ತೆಗೆದುಕೊಂಡು ಹೋಗಿತ್ತು. ಇದೇ ರೀತಿಯಾದಂತ ದಾಳಿಯನ್ನ ಮಾಡಿ ಸಾಕಷ್ಟು ಪ್ರಾಣಿಗಳನ್ನು ಹೊತ್ತೊಯ್ದು ತಿನ್ನುವಂತ ಕೆಲಸವನ್ನ ಮಾಡಿತ್ತು. ಅದೇ ರೀತಿಯಾಗಿ ಗ್ರಾಮಸ್ಥರು ಫಲವನಹಳ್ಳಿ ಗ್ರಾಮಸ್ಥರು ಕೂಡ ಇದರಿಂದ ಭಯ ಬಿದ್ದು ಅಧಿಕಾರಿಗಳಿಗೆ ಕೂಡ ಒಂದು ಮಾಹಿತಿಯನ್ನ ಕೂಡ ನೀಡಿದ್ರು. ಆದರೂ ಕೂಡ ಅದನ್ನು ಇದೊಂದು ಫೇಕ್ ಸುದ್ದಿ ಅಂತ ಹೇಳಿ ಅರಣ್ಯ ಇಲಾಖೆಯವರು ಒಂದು ನಿರ್ಲಕ್ಷ್ಯ ಮಾಡಿದ್ರು. ಹೀಗಾಗಿ ಮಹಿಳೆ ಈಗ ಸದ್ಯಕ್ಕೆ ಸಾವನ್ನಪ್ಪಿರುವಂಥದ್ದು. ಮಹಿಳೆ ಸಾವನ್ನಪ್ಪಿರುವುದರ ನಂತರ ಈಗ ಸದ್ಯಕ್ಕೆ ಅರಣ್ಯ ಇಲಾಖೆಯವರು ಏನು ಮಹಿಳೆ ಮೃತಪಟ್ಟ ಅಂತ ಜಾಗದಲ್ಲಿರುವಂಥ ಜಮೀನಿನಲ್ಲಿ ಈಗ ಒಂದು ಬೋನನ್ನು ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಚಿರತೆ ಓಡಾಡುವ ಸ್ಥಳ ಇದಾಗಿರೋದ್ರಿಂದ ಇಲ್ಲೇ ಒಂದು ಬೋನನ್ನು ಅಳವಡಿಸಿ ಚಿರತೆಯನ್ನು ಸೆರೆ ಹಿಡಿಯೋಕೆ ಅಂತ ಒಂದು ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಇದೇ ಮಾರ್ಗವಾಗಿ ಚಿರತೆಯಲ್ಲಿ ಬಂದಿರುವಂಥದ್ದು. ಅಲ್ಲೇ ಮುಂದೆ ಒಂದು ನಾಯಿಯನ್ನು ಅಳವಡಿಸಲಾಗಿರುತ್ತೆ. ಇದರ ಸ್ಮೆಲ್ಲನ್ನು ಹಿಡಿದು, ಅಂದರೆ ಶ್ವಾನದ ಸ್ಮೆಲ್ಲನ್ನು ಹಿಡಿದು ಇದನ್ನು ತಿನ್ನಬೇಕು ಅಂತ ಹೇಳಿ ಚಿರತೆ ಬರುತ್ತೆ. ಈ ಒಂದು ಸಮಯದಲ್ಲಿ ಅದಕ್ಕೆ ಒಂದು ಫ್ರೆಶ್ ಅದಲ್ಲಿ, ಅಂದರೆ ಈ ಸ್ಮೆಲ್ಲನ್ನು ಹಿಡಿದು ಒಳಗೆ ಹೋದಾಗ ಅಲ್ಲಿ ಒಂದು ಚಿರತೆ ಓಡಾಡಿದಾಗ ಅದು ಪ್ರೆಸ್ ಆಗಿ ಇದು ಆಟೋಮೆಟಿಕ್ ಆಗಿ ಬೋನು ಲಾಕ್ ಆಗುತ್ತೆ. ಲಾಕ್ ಆದ ನಂತರ ಚಿರತೆ ಸರಿಯಾಗುವಂಥ ಕೆಲಸ ಆಗುತ್ತೆ. ಇಲ್ಲಿಯೂ ಕೂಡ ಒಂದು ಸಿ ಸಿ ಕ್ಯಾಮ್ರಾ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ಚಿರತೆ ಓಡಾಡುವ ದೃಶ್ಯ ಮತ್ತು ಅದು ಅಲ್ಲಿ ಸೆರೆಯಾಗಿರುವ ದೃಶ್ಯ ಗೊತ್ತಾಗುತ್ತೆ. ಇದರ ನಂತರ ಚಿರತೆಯನ್ನು ಸೆರೆ ಹಿಡಿದು ಮತ್ತೆ ಅದನ್ನು ಅರಣ್ಯಕ್ಕೆ ಬಿಡುವಂಥ ಕೆಲಸ ಆಗುತ್ತೆ. ಇನ್ನು ಇಲ್ಲಿನ ಗ್ರಾಮಸ್ಥರು ಕೂಡ ಒಬ್ಬರು ಇದ್ದಾರೆ. ಅಂದರೆ ಈಗಾಗಲೇ ಊರಿನಲ್ಲೂ ಕೂಡ ಅಧಿಕಾರಿಗಳು ಒಂದು ಏನು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾರು ಕೂಡ 3 ದಿನಗಳ ಕಾಲ ಹೊರಗೆ ಓಡಾಡುವಂತಿಲ್ಲ ಒಂದು ಮನವಿಯನ್ನು ಮಾಡಿದರೆ ಅವ್ರನ್ನೇ ಮಾತಾಡ್ಸೋಣ. ರೈತರೊಬ್ಬರು ಇದ್ದಾರೆ, ಏನು ಹೇಳ್ತಾರೆ ಅಂತ. ಸರ್, ಈಗ ನಿಮ್ಮ ಊರಲ್ಲಿ ಚಿರತೆ ಯಾವಾಗ ಕಾಣಿಸ್ಕೊಳ್ತು? ಮಹಿಳೆಗೆ ಯಾವಾಗ ಅವ್ರನ್ನ ಹೊತ್ಕೊಂಡು ಹೋಯ್ತು? ನಿನ್ನೆ 4 ಗಂಟೆಗೆ ಕಾಣಿಸ್ತು ಸರ್. ನಿನ್ನೆ 4 ಗಂಟೆಯಿಂದನೇ ಹೊತ್ತೋಗಿ ಇರೋದದು. ಹೊತ್ಕೊಂಡು ಹೋಗಿ ಜೀವ ಒಂದು 100 ಮೀಟರ್ ದೂರ ಹೋಗಿ ತಗೊಂಡೋಗಿ ರಕ್ತ ಕೊಡ್ತಾರೆ ಸರ್. ಇಷ್ಟೆಲ್ಲ ಮಾಡ್ಯಾ ಸರ್. ಈಗ ಹೊರಗೆ ಓಡಾಡಬೇಡ ಅಂತ ಏನೋ ಹೇಳಿದಾರೆ ಅಂತ, ಎಷ್ಟು ದಿನ ಓಡಾಡಬೇಡ ಅಂತ ಹೇಳ್ಯಾರ? ಈಗ ದನ ಕರುಗಳಿಗೆಲ್ಲ ಏನು ಸಮಸ್ಯೆ ಆಗುತ್ತೆ ಅಂತ? ದನ ಕರುಗಳೆಲ್ಲ ಹಿಡಿತಾ ಇದೆ ಸರ್. ಅದು ಮುನ್ಸರನ್ನ ರುಚಿ ಕಂಡಿರೋದಕ್ಕೆ ಮುನ್ಸರನ್ನ ಯಾರು ಹೋಗ್ಬೇಡ್ರಿ ಅಂತ 3 ದಿನ ಹೊರಗೆ ಹೋಗ್ಬೇಡ್ರಿ ಅಂತ ಹೇಳಿದಾರೆ ಸರ್. ಹಂಗಾಗಿ ಎಲ್ಲರೂ ಊರಲ್ಲೇ ಇದ್ದಾರೆ ಸರ್. ದನ ಕರುಗಳು ಸಹ ಊರಲ್ಲೇ ಇದಾವೆ ಸರ್. ಈಗ ದನ ಕರುಗಳಿಗೆ ಮೇವೆಲ್ಲ ಹೆಂಗೆ ವ್ಯವಸ್ಥೆ ಅದಕ್ಕೆ? ಯಾಕಂದ್ರೆ ಕೆಲವೊಂದಿಷ್ಟು ಕುರಿ ಮೇಕೆಗಳನ್ನ ಈ ಗುಡ್ಗಾಡಲ್ಲಿ ತಂದು ಮೇಯಿಸುವಂಥ ವ್ಯವಸ್ಥೆ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ? ಅಲ್ಲೇ ಸರ್, ಊರಾಗ ಸ್ವಲ್ಪ ದೂರ, ಊರ ಮುಂದೆ ಸ್ವಲ್ಪ ದೂರದಲ್ಲಿ ಅಲ್ಲೇ ಅಡ್ಡಾಡ್ಕೊಂತ ಮೇವು ಕೊಯ್ ತಗೊಂಬರ್ತಾರೆ ಸರ್. ಆ ಮೇವು ಅಲ್ಲೇ ಕುರಿ ಮರಿ ಸಾಕಂದ್ರೆ ಸರ್, ಒಣಮೇವು ಇದೆ ಸರ್ ಅಲ್ಲಿ, ಬಣವಿಗಳು ಅದನ್ನು ಒಣಮೇವು ಮೇಯಿಸ್ತಾ ಇದಾರೆ ಸರ್. 3-4 ದಿನ ಮಟ್ಟಿಗೆ ಅಲ್ಲೇ ಇರೋದೇ. ಇದಿಷ್ಟು ಗ್ರಾಮಸ್ಥರ ಮಾತು. ಇನ್ನು ಸ್ಥಳೀಯ ಅಭಿವೃದ್ಧಿ ಅಧಿಕಾರಿ ಅಂತ ಅಂದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ ಪಿಡಿಯೋರು ಇದ್ದಾರೆ, ಅವ್ರನ್ನೂ ಮಾತಾಡ್ಸಾನೆ ಹೇಳ್ತಾರಂತ. ಸರ್,
ನೀವು ಗ್ರಾಮಸ್ಥರು ಒಂದು ಕಂಪ್ಲೇಂಟ್ ಅನ್ನ ಮಾಡಿದ್ರು ಎರಡು ವರ್ಷದ ಹಿಂದೆ ಕೂಡ ಸಾಕಷ್ಟು ಮರಿಗಳಿದ್ದು ಕಾಣಿಸ್ಕೊಂಡಿದ್ದು ಜನರಿಗೆ ಅಲ್ಲಿನ ಮೇಕೆ ಆಗಿರ್ಬೋದು ನಾಯಿಗಳನ್ನು ಹೊತ್ತೊಯ್ದಿದ್ವು ಈ ಬಗ್ಗೆ ನಾವು ದೂರುಗಳನ್ನು ಕೊಟ್ಟಿದ್ವಿ ರಸ್ತೆಗಳಲ್ಲಿ ಕಾಣಿಸ್ಕೊಳ್ತದ್ದು ಬೈಕಲ್ಲಿ ಬರುವಾಗ ನಾವು ಅಧಿಕಾರಿಗಳಿಗೆ ಇದು ದೂರನ್ನು ಕೊಟ್ಟರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಿದ್ರು ಏನು ಹೇಳ್ತೀರಿ ಸರ್ ಈ ಬಗ್ಗೆ ಇಲ್ಲ ಸರ್ ನಾವು ಆಲ್ರೆಡಿ ಸಾರ್ವಜನಿಕರಿಗೆ ಯಾವ ದೂರು ಕೊಟ್ಟರು ಆ ದೂರನ್ನು ನಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದುಬಿಟ್ಟು ಅವರಿಗೆ ಕೂಡ ಲೆಟರ್ ಹಾಕಿದ್ವಿ ಈಗ ಅದು ಆಗೋದಾಗ್ಬಿಟ್ಟಿದೆ ಈಗ ಅವರು ನಮಗೂ ಕೂಡ ಇದಾಗಬಾರ್ದಾಗಿತ್ತು ಸಾರ್ವಜನಿಕರು ಇಷ್ಟು ದೂರ ಬಂದಿದ್ದಾರೆ ಇಲ್ಲಾಗಿದೆ ಅಂದರೆ ನಮ್ಮದು ಕೂಡ ಸ್ವಲ್ಪ ಅಜಾಗರೂಕತೆ ಇರುತ್ತೆ ಸಾರ್ವಜನಿಕರು ಕೂಡ ಈಗ ನಾವು ಎಲ್ಲ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ಮತ್ತು ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಜೊತೆ ಮತ್ತು ಕಂದಾಯ ಇಲಾಖೆಯವರು ಸೇರಿಕೊಂಡು ಈಗ ಎಲ್ಲರೂ ಒಟ್ಟಾಗಿ ಮೂರು ಇಲಾಖೆಯವರು ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ವಿ ಇನ್ನು ಮೂರು ದಿವಸ ಯಾರೂ ಕೂಡ ಆ ಕಡೆ ಹೋಗ್ಬೇಡಿ ಹೊಲ ಕಡೆ ಯಾಕೆಂದರೆ ಗುಡ್ಡಗಾಡ ಪ್ರದೇಶಗಳು ಯಾರು ಹೋಗ್ಬೇಡಿ ಇನ್ನು ಮೂರು ದಿವಸ ನಾವು ಬಲೆ ಮತ್ತು ಈಗ ಎರಡು ಒಂದು ಬಲೆಯನ್ನು ಒಂದು ಬೋರನ್ನು ಹಾಕಿದ್ದಾರೆ ಅರಣ್ಯ ಇಲಾಖೆಯವರು ಇನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಟ್ರ್ಯಾಕ್ಟರ್ನ ಕಳಿಸ್ಕೊಟ್ಟಿದ್ವಿ ಇನ್ನು ಎರಡು ಬೋನು ಶಿವಮೊಗ್ಗದಿಂದ ಬರ್ತಾ ಇದೆ ಸರ್ ಈಗ ಒಂದು ಬಲೆ ಬರ್ತಾ ಇದೆ.